ಎಲ್ಲರೂ ಹೇಳಿದಾಗೆ ಒಂದು ಅಪರೂಪದ ಎಕ್ಸಿಬಿಷನ್. ನನಗೆ ಇನ್ನೂ ಅಪರೂಪ ಯಾಕೆ ಅಂದರೆ ನನ್ನ ಟೀಚರ್ಸ್ಗಳ ಜೊತೆಗೆ ನಾನು ಎಕ್ಸಿಬಿಷನ್ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತು. ಹಾಗಾಗಿ ಇಲ್ಲೆಲ್ಲ ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳಿಗಿಂತ ಎಲ್ಲ ಹೆಂಗಿರೋಂಥವ್ನು ನಾನು. ಮತ್ತು ನಾನು ಒಂದು ತುಂಬ ಹೇಳಬೇಕು ಅಂದ್ಕೊಂಡಿದ್ದ ವಿಷಯ, ಅಲೋಕ್ ಸರ್ ಅವರು ಡಿಸ್ಕಸ್ ಮಾಡಿದರು ಬಿಗ್ನಿಂಗಲ್ಲಿ, ಯಾಕಂದರೆ ಇವಾಗ ಆ್ಯಕ್ಚುಲಿ ಆರ್ಟ್ ಟೀಚಿಂಗ್ ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿದೆ ಕೂಡ. ಯಾಕಂದರೆ ತುಂಬ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಮೊಬೈಲಿಂದ ಎಲ್ಲ ಕಡೆ ವಿಜುವಲ್ ಓಡಾಡ್ತಿರೋದ್ರಿಂದ ಹಾಗಾಗಿ ಕ್ರಿಯೇಟಿವಿಟಿ ಉಳಿಸ್ಕೊಡೋದು ತುಂಬ ಕಡಿಮೆ. ಯಾಕಂದರೆ ತುಂಬ ಇನ್ಫ್ಲುಯೆನ್ಸ್ ಆಗಿಬಿಡ್ತೀವಿ ಕೆಲವೊಂದು ಸತಿ. ಹುಡುಗರು ಇವಾಗ ಅವರ ಎಕ್ಸ್ಪೀರಿಯನ್ಸಿಂದ ಮತ್ತು ಅವರ ಸುತ್ತಮುತ್ತ ಅವರು ಕನೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಕಲಾಕೃತಿ ರಚಿಸೋದು ತುಂಬ ಕಡಿಮೆ ಆಗ್ತಾಯಿದೆ. ಆ ಮನಸ್ಥಿತಿಗೆ ಅವರನ್ನು ರೆಡಿ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿರೋವಂಥದ್ದು ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಆವಾಗ ಅವ್ರ ಎಕ್ಸ್ಪೀರಿಯನ್ಸಿಂದ ಮತ್ತು ಅವರು ಸುತ್ತಮುತ್ತ ನಡೀತಿರೋದಕ್ಕೆ ಸ್ಪಂದಿಸೋದ್ರಿಂದ ಯಾವಾಗ ಕಲಾಕೃತಿಗಳು ಬರುತ್ತೆ ಅದು ಅವರ ನಿಜವಾದ ಜೆನ್ಯೂನ್ ಆಗಿರುತ್ತೆ. ಆವಾಗ ಅವರೊಂದು ಇಂಡಿವಿಜುವಾಲಿಟಿನ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೊಂದು ಹೇಳಬೇಕು ಅಂದ್ಕೊಂಡಿದ್ದೆ. ಅದು ಚಾಲೆಂಜಿಂಗ್ ಟೀಚಿಂಗಲ್ಲಿರೋದು, ಮತ್ತು ಟೀಚಿಂಗಲ್ಲಿದ್ದು ನಮ್ಮ ಸ್ವಂತ ಪ್ರಾಕ್ಟೀಸನ್ನು ಉಳಿಸ್ಕೊಂಡು ಅದು ದಿನನಿತ್ಯ ಮಾಡ್ಕೊಳ್ಳೋದು ಅದೂ ಒಂದು ಚಾಲೆಂಜಿಂಗ್ ಆಗಿದೆ. ಅದ್ರ ಮಧ್ಯೆ ನಾವು ಕಲಾಕೃತಿಗಳನ್ನು ರಚಿಸಿದ್ದನ್ನು ಇಲ್ಲಿ ಜನರ ಜೊತೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಸಂತೋಷದ ವಿಷಯ. ಫಿಡೆಲಿಟಿಸ್ ಗ್ಯಾಲರಿ ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.